ನಮಸ್ತೆ, ಇವತ್ತಿನ ವಿಡಿಯೋಗೆ ನಿಮಗೆ ಸ್ವಾಗತ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಯಾಕಂದರೆ ಕೊನೆಯಲ್ಲಿ ನಿತ್ಯಾನಂದ ಆಶ್ರಮದ ಬಗ್ಗೆ ಕೇಳಿದ ಪ್ರಶ್ನೆಯ ಕಾಂಟೆಸ್ಟಿನ ವಿನ್ನರ್ ಅನೌನ್ಸ್ಮೆಂಟ್ ಕೂಡ ಇದೆ. ನಮಸ್ತೆ, ಮಂಜಂ ಪುತ್ತಿಕೊನ್ನು ಸೀನಿಕ್ ಬ್ಯೂಟಿ ನಾವು ನೋಡಿ ಆಯಿತು. ಅಲ್ಲಿಂದ ಬಂದಿದ್ದು ನಾವು ಆನಂದಾಶ್ರಮಕ್ಕೆ. ಆನಂದಾಶ್ರಮವನ್ನು ಸ್ಥಾಪನೆ ಮಾಡಿದ್ದು ಸ್ವಾಮಿ ರಾಮದಾಸ್ ಅವರು. ಇದರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋಣ, ಬನ್ನಿ. ಸೊ ಇದುವೇ ಎಂಟ್ರೆನ್ಸ್, ಆನಂದಾಶ್ರಮದ ಎಂಟ್ರೆನ್ಸ್, ಕಾನಿಂಗಾಡಲ್ಲಿರುವಂತಹ ಆನಂದಾಶ್ರಮ. ನಿಮಗೆ ಯಾವುದೇ ರೀತಿಯ ಎಂಕ್ವೈರಿ ಅಥವಾ ನಿಮಗೆ ಆಶ್ರಮದಲ್ಲಿ ಉಳಿದುಕೊಳ್ಬೇಕು ಅಂದರೆ ಆ ಆಶ್ರಮದ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು, ಎಂಟ್ರೆನ್ಸಲ್ಲೇ ವೆಲ್ಕಮ್ ಟು ಆನಂದಾಶ್ರಮ ಅಂತ ಒಂದು ರೋಡ್ ಮ್ಯಾಪನ್ನು ಹಾಕಿದ್ದಾರೆ. ಸೊ ಪ್ರತಿಯೊಂದು ಇಲ್ಲಿರುವಂತಹ ಪ್ಲೇಸಸ್ಗಳ, ಗೋಶಾಲ ಆಗಿರ್ಬೋದು, ಭಜನ್ ಹಾಲ್ ಆಗಿರ್ಬೋದು, ಬುಕ್ ಸ್ಟಾಲ್ ಆಗಿರ್ಬೋದು, ಫೋಟೋ ಗ್ಯಾಲರಿ ಆಗಿರ್ಬೋದು, ಭೋಜನ ಶಾಲೆ ಆಗಿರ್ಬೋದು, ಪ್ರತಿಯೊಂದರ ಒಂದು ರೋಡ್ ಮ್ಯಾಪನ್ನು ಇಲ್ಲಿ ಹಾಕಿದ್ದಾರೆ. ಸೊ ಅದನ್ನು ನಾವು ಫಾಲೋ ಮಾಡಿ ಆ ಪ್ಲೇಸಸ್ಸನ್ನು ನಾವು ವಿಸಿಟ್ ಮಾಡ್ಬೋದು ಇಲ್ಲಿ ಒಳಗಡೆ. ರಮೇಶ್ ಮಾಮ, ನೀವು ಇಲ್ಲಿಗೆ ಬಂದಿದ್ದೀರಾ ಮುಂಚೆ? ಹಲವಾರು ಸಲ ಇಲ್ಲಿ ಬಂದಿದ್ದೆ. ಇದು ಫೇಮಸ್ ಅಲ್ಲ ಆನಂದಾಶ್ರಮ, ಫಿಲ್ಮ್ ಸ್ಟಾರ್ ಅನಂತ ನಾಗ್ ಅವರ. ಹೌದು, ಅನಂತ ನಾಗ್ ಅವರನ್ನು ಭೇಟಿ ಮಾಡಿದ ಒಂದು ಕತೆ ಉಂಟು, ಅದನ್ನು ರಮೇಶ್ ಮಾಮ ಈಗ ಹೇಳ್ತಾರೆ. ಹೇಳಿ ರಮೇಶ್ ಮಾಮ. ಫಸ್ಟ್ ಟೈಮ್ ನಾನೊಂದು ಫಿಲ್ಮ್ ಸ್ಟಾರ್ನ ಭೇಟಿ ಮಾಡಿದೆ. ಇಷ್ಟು ಹತ್ರಂದಲ್ಲ ಇಷ್ಟು ಕ್ಲೋಸ್ ಆಗಿ ಭೇಟಿ ಮಾಡೋದು ಅನಂತ ನಾಗ್ ಸಾರ್ನವ್ರನ್ನ. ಏನು ಹೇಳಿದ್ರೆ, ನಮ್ಮ ಮನೆ ಮುಂದೆಲ್ಲ ಅವ್ರು ಹೋಗ್ತಾ ಇರೋವಾಗ ಅವರ ಕಾರು ಫುಲ್ ಫ್ಯಾಮಿಲಿ ಆಗಿ ಅವ್ರು ಹೋಗ್ತಾಯಿದ್ರು, ಕಾರ್ ಪಂಚರ್ ಆಗಿ ಅಲ್ಲಿ ಆಗಿ ಹೊರಗೆ ನಿಲ್ತಾ ಇದ್ರು ವೈಟ್ ಜುಬ್ಬಾ ಹಾಕಿ. ನಾನೀಗ ನೋಡೋಕ, ಇದು ನಮ್ಮ ಫಿಲ್ಮ್ ಸ್ಟಾರ್ ಅನಂತ ಸರ, ಹೋಗಿ ಮಾತಾಡಿದೆ. ಸರ್, ಏನು ಕಾರ್ ಪಂಚರ್ ಆಗಿದೆ. ಅವರು ಆನಂದಾಶ್ರಮಕ್ಕೆ ಆ ಟೈಮಿಗೆ ಬಂದಿದ್ದು, ಅವ್ರ ಅಮ್ಮ, ಅವ್ರ ಹೆಂಡತಿ, ಅವರ ಮಗು ಎಲ್ಲ ಇದ್ರು, ಒಂದು ಹೆಣ್ಣು ಮಗು ಇತ್ತು. ಸೊ ಅವ್ರನ್ನ ಮನೆಯೊಳಗೆ ಕರೆದೆ. ಅನಂತನಾಗ್ ಸರ್ ಅವರು ಬರಲಿಲ್ಲ. ಇದು ಒಂದಷ್ಟು ವರ್ಷದ ಹಿಂದೆ, ಇದೊಂದು 29 ವರ್ಷ ಹಿಂದೆ ಆದ ಘಟನೆ ಇದು. ಆವಾಗ ನಾನು ಅವ್ರನ್ನ ಕರ್ಕೊಂಡು ಬಂದು, ಇವರು ಅಂಗಡಿಗೆ ಹೋಗಿ 20 ರೂಪಾಯಿಯಲ್ಲಿ ಚಾಕ್ಲೇಟ್ ತಂದು ಮಗುಗೆ ಕೊಟ್ಟಿದ್ದಾರೆ. 20 ರೂಪಾಯಿ ಇತ್ತು. ಆಗ ನಾನು ಬೇಗ ಒಂದು ಡೈರಿ ಮಿಲ್ಕ್ ತಂದು ಅವರ ಮಗಳಿಗೆ ತಂದು ಕೊಟ್ಟೆ. ಮತ್ತೆ ಅವರು ಹೋಗುವ, ಹಾ ಆಯ್ತು ಥ್ಯಾಂಕ್ಸ್ ಹೇಳ್ಕೊಂಡು ಅವರು ಅಲ್ಲಿಂದ ಹೋದ್ರು. ನೋಡಿ ಎಷ್ಟು ಹಂಬಲ್, ಎಷ್ಟು ಹಂಬಲ್ ಆಗಿದ್ರು. ಹಂಬಲ್ ಅಂಡ್ ಸಿಂಪಲ್ ಮನುಷ್ಯ ಆ ಜನ. ಅಷ್ಟೇ, ಅವ್ರನ್ನ ಮಾತಾಡೋವಾಗ ಏನೋ ಒಂಥರ ಫಿಲ್ಮ್ ಸ್ಟಾರ್, ನಮಗೆ ಆ ಒಂದು ಫೀಲೇ ಇಲ್ಲ, ಸಿಗಲಿಲ್ಲ ಅಂತಾನು. ಓಕೆ, ಅನಂತ್ ಸರ್ ಕೇಳಿದ್ರಲ್ಲ, ಸೂಪರ್ ಸ್ಟಾರ್ ಅನಂತ್ ನಾಗ್ ಸರ್ ಅವರನ್ನು ಮೀಟ್ ಮಾಡಿದಂತಹ ಒಂದು ಅನುಭವದ ಬಗ್ಗೆ ರಮೇಶ್ ಮಾಮನಿಂದ ನೀವು ಕೇಳುತ್ತೀರಿ. ಸೊ ಇದು ಎಂಟ್ರೆನ್ಸಲ್ಲಿ ನಾವು ಮುಂದೆ ಬಂದರೆ ಈ ಒಂದು ಬ್ಯಾನಿಯನ್ ಟ್ರೀ ನಮಗೆ ಸಿಗುತ್ತೆ, ಆಲದ ಮರ. ಅದರ ಸ್ಟ್ರೇಟೇ ಭಜನ್ ಹಾಲ್ ಇರುವುದು. ಸೊ ನಾವು ಭಜನ್ ಹಾಲಿಗೆ ಹೋದ್ವಿ. ಭಜನ್ ಹಾಲ್ ಒಳಗಡೆ ಶೂಟಿಂಗ್ ಅಲೌಡ್ ಇಲ್ಲ. ಸೊ ಅದಕ್ಕಾಗಿ ನಾವು ಕ್ಯಾಮರಾವನ್ನು ಒಳಗಡೆ ತಗೊಂಡು ಹೋಗಲಿಲ್ಲ. ಸೊ ಹೊರಗಿಂದಲೇ ನಿಮಗೆ ತೋರಿಸ್ತಾ ಇದ್ದೇವೆ. ನಾವು ಭಜನಾ ಮಂದಿರಿಗೆ ಹೋಗಿ ಬಂದ್ವಿ. ಅಲ್ಲಿ ಕಾನ್ಸ್ಟೆಂಟ್ ಆಗಿ ರಾಮಂದು ಚಾಂಟಿಂಗ್ ಆಗ್ತಾ ಉಂಟು. ಅದು ಕೇಳಲಿಕ್ಕೆ ತುಂಬ ಹಿತವಾಗಿದೆ. ಆ್ಯಕ್ಚುಲಿ ತುಂಬ ಚಂದ ಫೀಲಿಂಗ್, ತುಂಬ ಒಳ್ಳೆ ಫೀಲಿಂಗ್. ಇಲ್ಲಿ ಎಲ್ಲ ಕಡೆ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅನ್ನೋ ಚಾಂಟಿಂಗ್ ನಿಮಗೆ ಕೇಳಿಸ್ತಾ ಇರ್ಬೋದು. ಇಲ್ಲಿ ಒಂದು ಕಡೆ, ಆಮೇಲೆ ಇಲ್ಲಿ ಒಂದು ಕಡೆ, ಆಮೇಲೆ ಈಚೆ. ಸೊ ಮೂರು ಕಡೆಯಲ್ಲಿ ಕೂಡ ರಾಮನ ಚಾಂಟಿಂಗ್ ಆಗ್ತಾ ಉಂಟು. ಸಂಜೆ ಆರು ಗಂಟೆಗೆ ಬೆಳಗ್ಗೆನೂ ಉಂಟು, ಸಂಜೆ ಕೂಡ ಉಂಟು. ನೀವು ಹಿಂದಿನ ಕ್ಲಿಪ್ಪಲ್ಲಿ ನೋಡಿದ ಆ ಮೂರು ಜಾಗಗಳು ಆ ಮೂರು ಸಮಾಧಿ ಮಂದಿರಗಳದು. ನೋಡಿ, ಇಲ್ಲಿ ಅಯೋಧ್ಯಾವನಂ ಅಂತ ಒಂದು ಜಾಗ ಉಂಟು. ಯುನಿಟಿ ಇನ್ ಡೈವರ್ಸಿಟಿ ಅನ್ನೋ ಒಂದು ಫ್ರೇಸ್ನ ಇಲ್ಲಿ ಹಾಕಿದ್ದಾರೆ. ಆಮೇಲೆ ಇಲ್ಲಿ ತುಂಬ ಪಾಟ್ಸನ್ನೆಲ್ಲ ಇಟ್ಕೊಂಡಿದ್ದಾರೆ, ನೋಡ್ಬೋದು. ಸೊ ಗೋಶಾಲೆ ಹತ್ರ ಬರಬೇಕಾದ್ರೆ ನಮಗೆ ಪಿಕಾಕ್ ನೋಡಲಿಕ್ಕೆ ಸಿಕ್ಕಿತ್ತು. ನೋಡಿ, ಹಾಂ, ವೆಲ್ಕಮ್ ಮಾಡಲಿಕ್ಕೆ. ಕಂಪ್ಯಾಷನ್ ಗಿವ್ ಇಟ್ ಟು ದ ಕೌ ಅಂತ ಹೇಳಿದ್ದಾರೆ ಮಹಾತ್ಮ ಗಾಂಧಿಯವರು ಹೇಳಿರುವಂಥದ್ದು. ಅದನ್ನು ಇಲ್ಲಿ ಹಾಕಿದ್ದಾರೆ ನೋಡಿ. ಇದು ಗೋಶಾಲೆ, ರಾಮ್ ನಮ್. ಹಾಂ ನೋಡಿ, ಗೋಶಾಲೆ. ತುಂಬ ಗೋಗಳಿದೆ ಇಲ್ಲಿ. ಇದಕ್ಕೆ ಗೋವರ್ಧನ ಅಂತ ಹೆಸರಿಟ್ಟಿದ್ದಾರೆ, ಗೋವರ್ಧನ್. ಆಮೇಲೆ ಟೈಮಿಂಗ್ಸ್ ಕೂಡ ಹಾಕಿದ್ದಾರೆ, 5 AM to 6 AM, 3 PM to 4 PM. ಈ ಜಾಗ ಎಷ್ಟು ಪೀಸ್ಫುಲ್ ಆಗಿದೆ ನೋಡಿ, ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಪಿಕಾಕ್ಗಳು ನಮಗೆ ಎಲ್ಲ ಕಡೆ ನೋಡಲಿಕ್ಕೆ ಸಿಕ್ಕಿತ್ತು ಆ ದಿನ. ಇಲ್ಲಿ ತುಂಬ ಮನೆಗಳು ಉಂಟು, ಅಂದರೆ ಇರಲಿಕ್ಕೆ ಆಶ್ರಮದವರು ಇರುವಂಥ ಜಾಗ. ಸುತ್ತಲೂ ತುಂಬ ಮನೆಗಳುಂಟು ಇಲ್ಲಿ.
ಆಗಿರ್ಬೋದು, ಫೋಟೋ ಗ್ಯಾಲರಿ, ಇಲ್ಲಿ ಎಲ್ಲ ಫೋಟೋಸ್ ಉಂಟು. ಈ ಆಶ್ರಮಕ್ಕೆ ಸಂಬಂಧಪಟ್ಟವರ ಫೋಟೋಸ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು ಇಲ್ಲಿ ಬಂದು ನೀವು ಓದ್ಕೊಳ್ಬೋದು. ಇಲ್ಲಿಗೆ ಬರುವಾಗ ಮಾತ್ರ ನೀವು ತುಂಬ ಟೈಮ್ ತಗೊಂಡು ಬನ್ನಿ, ಯಾಕಂದರೆ ತುಂಬ ಓದಲಿಕ್ಕೆ ಇದೆ, ನಿಮಗೆ ತಿಳಿಲಿಕ್ಕೆ ತುಂಬ ಇನ್ಫಾರ್ಮೇಷನ್ ಇದೆ ಎಲ್ಲ ಕಡೆಯೂ. ಸೊ ತುಂಬ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಸಿಗ್ತದೆ. ಆಮೇಲೆ ಸ್ಪಿರಿಚುವಾಲಿಟಿಯಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅಥವಾ ನೀವು ಅದರ ಬಗ್ಗೆ ನಾಲೆಜ್ ಪಡಿಬೇಕು ಅಂತ ಆಸೆ ಪಡ್ತಿದ್ರೆ ನೀವು ಇಲ್ಲಿಗೆ ಬಂದರೆ ತುಂಬ ವಿಷಯಗಳನ್ನು ನೀವು ತಿಳ್ಕೊಳ್ಬೋದು. ಸೊ ಇಲ್ಲಿಗೆ ಬಂದರೆ ವಿಡಿಯೋ ಕೂಡ ಪ್ಲೇ ಮಾಡಿ ಇಲ್ಲಿನ ಇನ್ಫಾರ್ಮೇಷನನ್ನು ಜನರಿಗೆ ಮಾಹಿತಿಯನ್ನು ಕೊಡ್ತಾರೆ ವಿಡಿಯೋ ಮೂಲಕ. ಅದು ಒಂದು ಟೈಮಿಂಗ್ಸಿಗೆ ಮಾತ್ರ ಕೊಡ್ತಾರೆ, ಆ ಟೈಮಿಂಗ್ಸಲ್ಲಿ ನಾವು ಬಂದರೆ ನಮಗೆ ವಿಡಿಯೋ ಪ್ಲೇ ಮಾಡಿ ಕೂಡ ಇನ್ಫಾರ್ಮೇಷನನ್ನು ಕೊಡ್ತಾರೆ. ಸೊ ಇಲ್ಲಿ ಬುಕ್ ಸ್ಟಾಲ್ ಕೂಡ ಉಂಟು, ಇನ್ಫಾರ್ಮೇಟಿವ್ ಬುಕ್ಸ್ ನಿಮಗೆ ಈ ಆಶ್ರಮದ ಬಗ್ಗೆ ಆಗಿರ್ಬೋದು ಅಥವಾ ಸ್ವಾಮಿ ರಾಮದಾಸ್ ಬಗ್ಗೆ ಆಗಿರ್ಬೋದು ಇನ್ಫಾರ್ಮೇಷನ್ ಬೇಕಿದ್ದರೆ ನೀವು ಇಲ್ಲಿ ಓದ್ಕೊಳ್ಬೋದು. ಸೊ ಈಚೆ ಕಡೆಯಲ್ಲಿ ಭೋಜನ ಶಾಲೆ ಕೂಡ ಉಂಟು ನೋಡಿ, ಎಷ್ಟೊಂದು ಕ್ಯೂಟ್ ಕಿಟನ್ ಕೂಡ ಉಂಟು, ಓಡಿ ಹೋಗ್ತಾ ಉಂಟು ನೋಡಿ. ಈ ಜಾಗಕ್ಕೆ ನಮ್ಮ ದೇಶದವರಲ್ಲದೆ ಬೇರೆ ದೇಶಗಳಿಂದ ಕೂಡ ಬಹಳಷ್ಟು ಜನ ಬರ್ತಾರೆ, ಆಶ್ರಮದಲ್ಲಿ ಉಳ್ಕೊಳ್ತಾರೆ, ಒಂದೆರಡು ದಿನ ಉಳ್ಕೊಂಡು ಮೆಡಿಟೇಟ್, ಚಾಂಟಿಂಗ್, ಅವರ ಸ್ಪಿರಿಚುವಾಲಿಟಿ ಜರ್ನಿಯಲ್ಲಿ ಅವರಿಗೆ ಏನು ತೋರ್ತದೋ ಅದನ್ನು ಇಲ್ಲಿ ಮಾಡ್ತಾರೆ. ಅವರಿಗೆ ಸ್ಟೇ ಫೆಸಿಲಿಟಿ ಆಗಿರ್ಬೋದು, ಫುಡ್ ಫೆಸಿಲಿಟಿ ಆಗಿರ್ಬೋದು ಎಲ್ಲವನ್ನು ಆಶ್ರಮದವರು ಪ್ರೊವೈಡ್ ಮಾಡ್ತಾರೆ. ಸೊ ನಿಮಗೂ ಕೂಡ ಇಲ್ಲಿ ವಿಸಿಟ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು, ಒಂದು ಒಳ್ಳೆಯ ಅನುಭವ ನಿಮಗೆ ಆಗ್ತದೆ, ಸ್ಪಿರಿಚುವಲ್ ಅನುಭವ ನಿಮಗೆ ಆಗೋದಂತೂ ಖಂಡಿತ. ದಿ ಬೆಸ್ಟ್ ಟೈಮ್ ಟು ವಿಸಿಟ್ ನನ್ನ ಪ್ರಕಾರ ಸಂಜೆ, ಯಾಕಂದರೆ ಸಂಜೆ ಚಾಂಟಿಂಗ್ ಆಗ್ತಾ ಇರುತ್ತೆ, ಭಜನೆ ಆಗ್ತಾ ಇರುತ್ತೆ, ಒಂಥರ ಸ್ಪಿರಿಚುವಲ್ ಅನುಭವ ಡೆಫಿನೆಟ್ಲಿ ಆಗುತ್ತೆ. ನೀವು ಕೂಡ ಖಂಡಿತ ವಿಸಿಟ್ ಮಾಡಿ. ಇವಾಗ ನಮ್ಮ ಕಾಂಟೆಸ್ಟ್ ವಿನ್ನರ್ ಅನೌನ್ಸ್ಮೆಂಟ್. ಕಂಗ್ರ್ಯಾಚುಲೇಷನ್ ಶ್ರೀರಾ ಅಂಡರ್ಸ್ಕೋರ್ NJP ಅವರಿಗೆ. ನೀವು ನಿಮ್ಮ ಕಂಪ್ಲೀಟ್ ಅಡ್ರೆಸ್ಸನ್ನು ravpakashale@gmail.com ಮೇಲ್ ಮಾಡಿ. ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಹಾಕೋದಕ್ಕೆ ಖಂಡಿತ ಮರಿಬೇಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಪಾಕ ಶಾಲೆ.